ಇದು ಒಂದು ಅತಿ ಸುಲಭವಾಗಿ ಚಲಿಸುವ ರಾಕೆಟ್ಟು. ಇದಕ್ಕಾಗಿ ದಾರ, ಕಾಗದ ರಾಕೆಟ್ ಚಿತ್ರ, ಸೆಲ್ಲೋಟೇಪು, ಪ್ಲಾಸ್ಟಿಕ್ ಸ್ಟ್ರಾ, ವಕ್ರವಾದ ಸ್ಟ್ರಾ ಮುಂತಾದವುಗಳು ಬೇಕಾಗುವು. ಮೊದಲಿಗೆ ಕಾಗದದ ಮೇಲೆ ರಾಕೆಟ್ಟಿನ ಚಿತ್ರವನ್ನು ತೆಗೆದುಕೊಳ್ಳು, ಕತ್ತರಿಸಿಕೊಳ್ಳಿ. ಮಧ್ಯದ ಗೆರೆ ಮೇಲೆ ಅಂಟು ಹಚ್ಚಿ ಅದರ ಮೇಲೆ ಸ್ಟ್ರಾವನ್ನು ಗಟ್ಟಿಯಾಗಿ ಕೂಡಿಸಿ ಸೆಲೋಟೇಪದಿಂದ ಅದನ್ನು ಭದ್ರಗೊಳಿಸಿ. ಸ್ಟ್ರಾದ ಒಂದು ಉದ್ದವಾದ ದಾರವನ್ನು ಪೋಣಿಸಿ ಕಾಗದದ ಮೇಲೆ ಅಂಟು ಹಚ್ಚಿ ರಾಕೆಟ್ಗೆ ಮಡಿಕೆ ಹಾಕಿ ಭದ್ರಗೊಳಿಸಿ. ದಾರದ ಮೇಲೆ ಅಂಟು ಬರಬಾರದು ಎಚ್ಚರಿಕೆ ತೆಗೆದುಕೊಳ್ಳಿ. ಈಗ ಇದು ನಮ್ಮ ರಾಕೆಟ್ಟು ತಯಾರಾಯಿತು. ಈಗ ಇದರ ಹಿಂಭಾಗವನ್ನು ಸ್ವಲ್ಪ ಮಡಿಚಿಕೊಳ್ಳಿ. ಈ ರೀತಿಯಾಗಿ ಅದರ ಮಡಿಕೆ ಇರಲಿ. ಈಗ ಇದನ್ನು ನಿಮ್ಮ ಒಂದು ಬಾಗಿಲಿಗೆ ಒಂದು ತುದಿಯನ್ನು ಅಂಟಿಸಿ ನೀವು ಅದನ್ನು ಊದಿದರೆ ರಾಕೆಟ್ಟು ಮುಂದೆ ಮುಂದೆ ಹೋಗುವುದು ಕಾಣುವುದು. ಈಗ ಇನ್ನೊಂದು ಚಿತ್ರವನ್ನು ತೆಗೆದುಕೊಂಡು ಅದರಲ್ಲಿ ಸ್ಟ್ರಾದ ವಕ್ರವಾದ ಸ್ಟ್ರಾವನ್ನು ಗಟ್ಟಿಯಾಗಿ ಕೂಡಿಸಿ. ತುದಿ ಮುಖದವರೆಗೆ ಬರಲಿ. ಈಗ ಈ ವಕ್ರವಾದ ತುದಿಯಲ್ಲಿ ಒಂದು ಬಲೂನನ್ನು ಗಟ್ಟಿಯಾಗಿ ಕೂಡಿಸಿ, ರಬ್ಬರ್ ಬ್ಯಾಂಡನ್ನು ಕೂಡಿಸಿ, ದಾರವನ್ನು ಅದರಲ್ಲಿ ಪೋಣಿಸಿ. ಈಗ ಇನ್ನೊಂದು ತುದಿಯಿಂದ ಬಲೂನನ್ನು ಉಬ್ಬಿದಾಗ ಅದು ಈ ರೀತಿಯಾಗಿ ಉಬ್ಬುವುದು. ಈಗ ಬಾಯಿಯಿಂದ ತೆಗೆದರೆ ಅದು ಮುಂದೆ ಮುಂದೆ ಹೋಗುವುದನ್ನು ನೀವು ಗಮನಿಸಬಹುದು. ಹೇಗಿದೆ ನಮ್ಮ ಈ ಚಲಿಸುವ ರಾಕೆಟ್ಟು? ಇನ್ನೊಮ್ಮೆ ಇದನ್ನು ನೀವು ನೋಡಬಹುದು. ಬಲೂನಿನಲ್ಲಿ ಹವೆ ಇರುವವರೆಗೆ ರಾಕೆಟ್ಟು ಚಲಿಸುವುದು. ಮಕ್ಕಳಿಗೆ ಇದು ಒಂದು ಮೋಜಿನ ಆಟ. ಬಲೂನು ಹವೆ ಹೋದಂತೆ ರಾಕೆಟ್ಟು ಮುಂದೆ ಸರಿಯುತ್ತದೆ.